ರೆಡ್ಮಿ ಎ ಟು ಸೀರೀಸ್ ಈಗ ಕೇವಲ 599 ರಿಂದ ಮೇ 23 ಸೇಲ್ ಶುರು. ಮೀ ಡಾಟ್ ಕಾಮ್, ಅಮೆಝಾನ್ ಡಾಟ್ ಇನ್ ಹಾಗೂ ಮೀ ರಿಟೇಲ್ ಅಂಗಡಿಗಳಲ್ಲಿ. ಇವಾಗ ಸರ್ ವಿಘ್ನೇಶ್ ಅವರೇ, ಬೆಂಗಳೂರಲ್ಲಿ ಯಾವ ತರ ಕೇಳ್ತಾರೆ, ಕಾಫಿ ಬೇಕಾ ಟೀ ಬೇಕಾ, ನೀವೇನಂತೀರಾ? ವಿಘ್ನೇಶ್ವರ ಇನ್ನೊಂದ್ಸಲ ಮಾಡೋಣ ಇದನ್ನ, ಅವ್ರು ಸೈಲೆಂಟ್ ಆಗಿ ಪೆಗ್ ಹಾಕೋಣ ಬನ್ನಿ ಅಂತಾರೆ. ನನ್ನ ಪೂರ್ವಜರು ಯಾರಿದ್ದಾರೆ, ನನ್ನ ಪೂರ್ವಜರು ಆ ಕಾಲದಲ್ಲಿ ಯೋಗಾಸನ ಎಲ್ಲ ಮಾಡ್ತಿರಲ್ಲ ಅವರು, ಒಂದು 10-15-2000 ಮುಂಚೆ ರಾಜಸ್ಥಾನಲ್ಲಿದ್ರಂತೆ, ಒಂದು ಕಾಲದಲ್ಲಿ ರಾಜಸ್ಥಾನಲ್ಲಿದ್ರಂತೆ. ಅಲ್ಲಿಂದ ಮೈಗ್ರೇಟ್ ಆಗ್ತಾ ಆಗ್ತಾ ಗುಜರಾತಿಗೆ ಬಂದರು, ಅಲ್ಲಿಂದ ಮಹಾರಾಷ್ಟ್ರ ಬಂದರು, ಅಲ್ಲಿಂದ ಗೋವಾಗೆ ಬಂದರು. ಗೋವಾಗೆ ಮಸ್ತ್ ಮಜಾ ಮಾಡ್ಯಾರವ್ರು, ಗೋವಾಗೆ ಬಂದರು. ಅಲ್ಲಿಂದ ನಮ್ಮ ಮುತ್ತಾತ ಯಾರೋ ಉಡುಪಿಗೆ ಬಂದರು, ಅಲ್ಲಿ ನಮ್ಮ ಮುತ್ತಾತ ಎಲ್ಲ ಇದ್ದರು. ಅಲ್ಲಿಂದ ನಮ್ಮ ತಾತ ಉಡುಪಿ ಬಿಟ್ಟು ಕೋಲಾರಕ್ಕೆ ಬಂದರು, ನಮ್ಮಪ್ಪ ಕೋಲಾರ ಬಿಟ್ಟು ಬೆಂಗಳೂರಿಗೆ ಬಂದರು, ನಾನು ಯಲಹಂಕಿಂದ ಕಾಕ್ಸ್ಟೌನಿಗೆ ಬರ್ತೀನಿ. ಸೇಮ್ ಡಿಸ್ಟೆನ್ಸ್, ಕೀಪಿಂಗ್ ದ ಮೈಗ್ರೇಷನ್ ಅಲೈವ್. ಅದಕ್ಕೆ ನಮ್ಮದು ವರ್ಷಕ್ಕೊಂದ್ಸಲ ಫ್ಯಾಮಿಲಿ ಟ್ರಿಪ್ಪು ಗೋವಾಗೆ, ಫ್ಯಾಮಿಲಿ ಟ್ರಿಪ್ ಗೋ. ಅರ್ಥ ಆಗ್ತಿದ್ದೆ ನಿಮಗೆ, ಫ್ಯಾಮಿಲಿ ಟ್ರಿಪ್ ಗೋವಾಗೆ. ನಮ್ಮಪ್ಪ ಗೋವಾ ಹತ್ರ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ, ಕೈ ಹಿಡ್ಕೋತಾರೆ, ಏನಾದರೂ ಮಾಡ್ಕೊ. ಅಪ್ಪ ಸಾಯೋಸೆ ನಂಗೂ ಇಲ್ಲ. ಅದಕ್ಕೆ ವರ್ಷಕ್ಕೊಂದ್ಸಲ ನಾವು ಉಡುಪಿಗೆ ಹೋಗ್ತೀವಿ. ಎಷ್ಟು ಜನ ಹೋಗಿದ್ರೆ ಉಡುಪಿಗೆ? ಹೋಗ್ಬೇಡಿ, ಉಡುಪಿ ಜನ ಸರಿ ಇಲ್ಲ ಗುರು. ಅಣ್ಣ ನಿಮ್ಮ ಹೆಸರು? ಪೂಜಾ. ನಿಮ್ಮ ಹೆಸರು? ಅರ್ಚನೆ. ಅಭಿಷೇಕ್. ದರ್ಶನ್. ನನ್ನ ಚೀಟಿ ದುಡ್ಡು ಹಿಂಗೆ. ಪೂಜಾ, ತೀರ್ಥ ಫ್ರೆಂಡ್ಸಾ? ಯಾವ ಥರ ಫ್ರೆಂಡ್ಸು? ಪಿ ಯು ಇಂದ ಫ್ರೆಂಡ್ಸು. ಇವಾಗ ಏನು ಓದ್ತೀರಾ? ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಆಫೀಸ್ ಅಲ್ಲಾದ್ರೆ ಬೀಳ್ತವೆ. ಇವಾಗ ಅರೆ ಸಬ್ಸ್ಟಿಟ್ಯೂಟ್ ಟೀಚರು. ಮೇಡಮ್ ಬಂದಿಲ್ಲ, ಇವತ್ತು ಪಿ ಟಿ ಕರ್ಕೊಂಡು ಹೋಗ್ತೀನಿ ನಾನು, ಪಿ ಟಿ ಎಲ್ಲ. ಅಸಿಸ್ಟೆಂಟ್ ಲೆಕ್ಚರ್ ಆಫ್ ಬಯಾಲಜಿ. ಯಾರಿಗೆ ಟೀಚ್ ಮಾಡ್ತೀರಾ ನೀವು? ಇಲ್ಲ ಇಲ್ಲ ಇಲ್ಲ, ಲೆಟ್ಸ್ ಗೆಟ್ ಇನ್ ಟು ಇಟ್. ಬಯಾಲಜಿಗಿಂತ ಕಾಂಪ್ಲೆಕ್ಸ್ ಇರಕ್ಕೆ ಸಾಧ್ಯ ಇಲ್ಲ. ಅದು ನಾವು ಓದ್ ಬಂದಿರೋರೆ. ಹಾ ಹೇಳಿ, ಕರೆಕ್ಟಾಗಿ ಹೇಳಿ. ಇವಾಗ ಹಾ ಶುರುವಿಂದ ಶುರು ಮಾಡೋಣ. ನಿಮ್ಮ ಪೂರ್ವಜರು ರಾಜಸ್ಥಾನಲ್ಲಿದ್ದರು ಒಂದು ಕಾಲದಲ್ಲಿ. ತೀರ್ಥ ಫೋಕಸ್, ಮೆಂಟಲ್ ಕೊಕ್ಕೋ ಮ್ಯಾಚ್ ಹೇಳಿ. ಸೊ ಬೇಸಿಕಲಿ ನಾವೇನು ಮಾಡ್ತೀವಿ? ಗಟ್ಟಿ ಚಟ್ನಿ. ಒಂದು ನಿಮಿಷ, ನೀವೇನು ಮಾಡೋದು? ಎಷ್ಟು ಸಿಂಪಲ್ ಇದೆ ಅಲ್ಲಿ, ಏನು ಮಾಡ್ತೀರಾ ಮೇಡಮ್? ಎಷ್ಟು ಸಿಂಪಲ್ ಇದೆ. ಸೊ ಬೇಸಿಕಲಿ ಒಂದು ಕಂಪ್ಯೂಟರ್ ಕೊಡ್ತಾರೆ ನನಗೆ, ಅದನ್ನು ಆನ್ ಮಾಡಿ ಹಂಗೆ ವೇಟ್ ಮಾಡ್ತಾ ಇದ್ದೀನಿ ನಾನು. ಹಾಂ, ಸೊ ಬೇಸಿಕಲಿ ಹೇಳಿ. ನಿಮ್ಮ ಕೆಲಸನ ಅವ್ರ ಕೆಲಸನ? ಎಕ್ಸಾಮ್ ನೀವೇ ತಾನೇ ಬರ್ತಿದ್ದು ಅಸಿಸ್ಟೆಂಟ್ ಲೆಕ್ಚರ್ ಆಗೋಕ್ಕೆ? ಹಾಂ ಹೇಳಿ ಹೇಳಿ ಹೇಳಿ. ಇನ್ನೊಂದ್ಸಲ ಸೋ ಬೇಸಿಕಲಿ ಅಂದರೆ ನಾನು ನೀರು ಕುಡಿತೀನಿ ಹೇಳಿ. ಜಸ್ಟ್ ಇಲ್ಲ, ನೀರು ಕುಡಿಸ್ಬಿಟ್ರ ಹಂಗೆ. ಹಾ ಓಕೆ, ಸೊ ಬೇಸಿಕ್ಲಿ ಮಾಡ್ತೀರಾ? ಅಮೇಝಿಂಗ್ ಅಮೇಝಿಂಗ್. ಎಲ್ಲಿ, ಯಾವ ಫಿಜ್ಜಿ ಅಂದ್ರ? ಎಲ್ಲಿ ಕೆಲಸ ಮಾಡ್ತಿದ್ದನ? ಸೊ ಎನ್ ಜಿ ಒ ತರ ಒಂದು ರೇಂಜಿಗೆ? ಇಲ್ಲ ಇಲ್ಲ, ಸಂಬಳ ಬರುತ್ತೆ ನಮಗೆ, ಸಂಬಳ ತಗೊಂಡೆ ಮನೆಗೆ ಹೋಗ್ತೀವ ನಾವು. ಹಾ, ಝೂಮ್ ಮಾಡ್ತೀರಾ ನೀವು? ಮಕ್ಕಳೇ ಮೈಕ್ ಆನ್ ಮಾಡಿ, ಸಾರಿ ನಾನ್ ಕರ್ನಾಟಕ, ಮಕ್ಕಳೇ ಮೈಕ್ ಆನ್ ಪಣ್ಣಂಗ. ನೀವು
ನಿಮ್ಮ ಹೆಸರು? ರಾಮಚಂದ್ರ. ನೀವು ಮದುವೆ ಆಗಿದ್ದೀರಾ? ಎಷ್ಟು ವರ್ಷ ಆಗಿದೆ? 8 ತಿಂಗಳು. ಹಾಗಾದ್ರೆ ಫೆಬ್ರವರಿಗೆ ಈ ವಿಡಿಯೋಸ್ ಅವಾಗೆ ಬರುತ್ತೆ. ನಿಮ್ದೊಂದು ಬೇಬಿ ವ್ಲಾಗ್ ಬಂದ್ಬಿಡಲಿ ಅವಾಗ. ಸಮ್ ಕಂಗ್ರ್ಯಾಚುಲೇಷನ್. ಇನ್ಯಾರಿದ್ದೀರಾ ಬ್ರೋ? ನಿಮ್ಮ ಹೆಸರು? ವಿಘ್ನೇಶ್. ನೀವು ಒಬ್ರು ಒಟ್ಟಿಗೆ ಬಂದೀರಾ? ಅವ್ರು ಇಲ್ಲ ಅಂತೀರ ನಿಮ್ಗೆ ಅರ್ಥ ಇಲ್ಲ. ವೈಟ್ ಅಂಡ್ ವೈಟ್ ಹಾಕೋ ಅಂತ ಅವನೇ ಎಂದಿದ್ದು. ನೂತನ್. ನೂತನ್ ನಿಮ್ಮ ಹೆಸರು? ನೂತನ. ನೂತನ್ ಇದಕ್ಕೆ ಗುರು ನಾಮಕರಣ ಮಾಡಬಾರ್ದು ಗುರು, ಗೊತ್ತೇ ಆಗಲ್ಲ. ಹಾಂ ಸರ್, ನಿಮ್ಮ ಹೆಸರು? ವಿಘ್ನೇಶ್. ನೋಡಿ ಸಿಂಪಲ್ ಇದೆ. ಹಾಂ ಇವಾಗ ಸರ್ ವಿಘ್ನೇಶ್ ಅವರೇ, ಬೆಂಗಳೂರಲ್ಲಿ ಯಾವ ಥರ ಕೇಳ್ತಾರೆ, ಕಾಫಿ ಬೇಕಾ ಟೀ ಬೇಕಾ, ನೀವೇನಂತೀರಾ? ವಿಘ್ನೇಶ್ ಅವರು ಇನ್ನೊಂದ್ಸಲ ಮಾಡೋಣ ಇದನ್ನ. ಅವ್ರು ಸೈಲೆಂಟ್ ಆಗಿ ಪೆಗ್ ಹಾಕೋಣ ಬನ್ನಿ ಅಂತಾರೆ. ಬೆಂಗಳೂರು ಹತ್ರ ಕೇಳ್ತಾರೆ ಕಾಫಿ ಬೇಕಾ ಟೀ ಬೇಕಾ, ಉಡುಪಿಲಿ ಎಂತ ಕಾಫಿನ ಟೀನಾ? ಓಕೆ ಎರಡು ಸೇಮ್ ಕಲರು ಸೇಮ್ ಟೇಸ್ಟ್, ಡಿಫ್ರೆನ್ಸೇ ಇಲ್ಲ ಅದರಲ್ಲಿ. ಅಂಡ್ ನಾನು ಉಡುಪಿಗೆ ಹೋಗಿದ್ದೆ ಸ್ಲೀಪರ್ ಬಸ್ ಅಲ್ಲಿ, ಗೊತ್ತಾ ಸ್ಲೀಪರ್ ಬಸ್? ಒಂದ್ರಾತ್ರಿ ನಿದ್ದೆ ಬರಲ್ಲ, ಸ್ಲೀಪರ್ ಬಸ್. ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೆ. ನಾನು ಹೋಗಿದ್ದ ರಾತ್ರಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇತ್ತು, ಹೋಗಿದ್ದ ಮ್ಯಾಚ್. ನನ್ನ ಫ್ರೆಂಡ್ಸ್ ಎಲ್ಲ ಮನೇಲಿ ಲೈವಲ್ಲಿ ನೋಡ್ತಾ ಇದ್ದಾರೆ, ನಾನು ಫೋನಲ್ಲಿ ನೋಡ್ತಾ ಇದ್ದೀನಿ. ಹಾಟ್ಸ್ಟಾರಲ್ಲಿ 10 ಸೆಕೆಂಡ್ ಡಿಲೇ ಇದೆ. ನನ್ನ ಪಕ್ಕ ಇನ್ನೊಬ್ಬ ಇದ್ದಾನೆ, 10 ಸೆಕೆಂಡ್ ಡಿಲೇ ಇದೆ ನಂದಾದ್ಮೇಲೆ. ಹಿಂದೆ ಇಬ್ರು ನೋಡ್ತಾ ಇದ್ದಾರೆ, ಕೇಳಿಸ್ತಾ ಇದೆ. ಸಡನ್ ಆಗಿ ನನ್ನ ಫ್ರೆಂಡು ವಾಟ್ಸಪ್ ಗ್ರೂಪಲ್ಲಿ ಫಕ್ ಅಂತ ಕಳಿಸ್ಬಿಟ್ಟ. ನಾನು ಏನು ಫಕ್? ಹಸಗಣ ಆಮೇಲೆ ವಿರಾಟ್ ಕೊಹ್ಲಿ ಅವಟ ಅವಟ. ನಾನು ಫಕ್ ಅಂದೆ, ಹಸಗಣ ಆಮೇಲೆ ಇವನು ಫಕ್ ಅಂದ. ಒಂದು 20 ಸೆಕೆಂಡ್ ಆಮೇಲೆ ಇಬ್ರು ಏ ಅಂತೀರಿ ಸಿ ಎಸ್ ಕೆ ಫ್ಯಾನ್ಸು. ಅರೆ ಇವೆಲ್ಲ ಆದ್ಮೇಲೆ ಒಂದು ಫಕ್ ಬಂತು, ಡ್ರೈವರ್ ಯಾಕೆ ನೋಡ್ತೀಯಾನೆ? ನಾನು ಇನ್ಕೊಂಡು ಹೋಗ್ಬಿಟ್ಟೆ ಕೊಡು, ಬೇಡ ನಂಗೆ ಅವನು ಸರಿ ಇಲ್ಲ. ಹೋದ ವರ್ಷ ನಂಗೆ ನಂದು ಬರ್ಡೇ ಆಯ್ತು, ಥ್ಯಾಂಕ್ ಯು. 22 ಆಯ್ತು ನಂಗೆ, ನೆಕ್ಸ್ಟ್ 23 ಆಗುತ್ತೆ, ಅದಕ್ಕಿಂತ ಮುಂಚೆ 21 ಆಗಿತ್ತು. ದಟ್ಸ್ ಹೌ ಮ್ಯಾಥ್ಸ್ ವರ್ಕ್ಸ್. 21 ಆಗಿದ್ದಾಗ ನನ್ನ ಫ್ರೆಂಡ್ ಒಬ್ಳು ಬ್ಯಾಚ್ ಮೇಟು ಕಾಲ್ ಮಾಡಿದ್ಲು, ಹಲೋ ನಿತಿನ್ ನನ್ನ ಮದುವೆ ಆಗ್ತಾ ಇದೆ, ತಪ್ಪದೇ ಬರಬೇಕು. ನಾನು ತಪ್ಪದೇ ಬರ್ತೀನಿ, ಒಂದು ನಿಮಿಷ. ನಿನ್ನ ವಯಸ್ಸೆಷ್ಟು? 21. ನಂದೆಷ್ಟು? 21. ನಿನ್ನ ಗಂಡಿಗೆ ಎಷ್ಟು? 21. ನನ್ನ ಏಜಲ್ಲಿ ಇಬ್ಬರು ಮದುವೆ ಆಗ್ತಾರೆ, ನಾನು ಕಾಮಿಡಿ ಮಾಡ್ಕೊಂಡು ಕೂತೀನಿ ಇಲ್ಲಿ. ಮದುವೆ ಕರೆಯೋ ವಯಸ್ಸಾಯ್ತು, ನನ್ನ ಮದುವೆಗೆ ಒಬ್ಬನೇ ಹೋಗಿದ್ದೀನಿ, ಅಮ್ಮ ಇಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಈ ಸಲ ತಾಂಬೂಲ ಕೊಟ್ರು, ಮಾಡ್ಕೊಳಪ್ಪ ಚಟ್ನಿ ಮಾಡ್ಕೊಳಪ್ಪ ಹಂಗೆ. ಗುರು 22 ಇಸ್ ಅ ವಿಯರ್ಡ್ ಏಜ್, 22 ಇಸ್ ಅ ವೆರಿ ವಿಯರ್ಡ್ ಏಜ್. ನಾನು ಹೇಳ್ತೀನಿ ಯಾವ ಥರ ಅಂತ. ಇವಾಗ ನೋಡಿ, 18 ಅಂಡ್ ಬಿಲೋ ಚಿಕ್ಕ ಚಡ್ಡಿ ಥರ, 25 ಪ್ಯಾಂಟ್ ಥರ, ಫುಲ್ ರೆಸ್ಪಾನ್ಸಿಬಿಲಿಟಿ ನೋ ಫ್ರೀಡಮ್, ಫುಲ್ ಫ್ರೀಡಮ್ ನೋ ರೆಸ್ಪಾನ್ಸಿಬಿಲಿಟಿ. ಈ 22 23 ಅನ್ನೋ 3/4 ಅಲ್ಲಿ ಇರ್ತೀವಲ್ಲ ನಾವು, ಎಲ್ಲಿ ಕೆರಿತಿದೆ ಗೊತ್ತಾಗ್ತಿದೆ, ಕೆರೆಯಕ್ಕಾಗ್ತಿಲ್ಲ. ವಿಚಿತ್ರ ಏಜು ಗುರು ನಮ್ದು 22. ಅಡ್ವೈಸ್ ನಾವು ಯಾರು ಅಡ್ವೈಸ್ ತಗೊಳಕ್ ಹೋಗಲ್ಲ, ಕೊಡೋಕೋ ಆಗ್ತಿಲ್ಲ ನಮ್ಗೆ. ಚಿಕ್ಕ ಮಕ್ಳು, ನಾವು ಚಿಕ್ಕ ಮಕ್ಳೇ, ದೊಡ್ಡ ನಾವು ದೊಡ್ಡವರೇ. ವಿಯರ್ಡ್ ಏಜು ಆಯ್ತಾ. ನನ್ನ ಪ್ರಕಾರ ಒಂದು ಮದ್ವೆ ಹೋಗೋಕೆ ಒಂದು ಏಜ್ ಇದೆ ಆಯ್ತಾ, ಅಂಡ್ ಒಂದು ಏಜ್ ಗ್ರೂಪ್ಗೆ ಮದುವೆ ಮನೇಲಿ ಏನೂ ಕೆಲಸ ಇರಲ್ಲ. ನನ್ನ ಪ್ರಕಾರ 20-25 ಮದುವೆ ಮನೇಲಿ ಏನೂ ಕೆಲಸ ಇರಲ್ಲ. ಇವಾಗ ನಾನು ಮದುವೆಗೆ ಹೋಗಿದ್ದೀನಿ ವಿಘ್ನೇಶ್, ಬೇಡ ಅಕ್ಷಯ್ ಅವರೇ, ನೀವು ಕಾಫಿ ಟೀ ಕುಡಿತೀರಲ್ಲ, ಪೆಗ್ ಹಾಕತ್ತೀರ ಸರ್? ನೀವು ಮದುವೆ ಮನೆಗೆ ಹೋಗಿದ್ದೀರಾ ಸರ್ ಆಯ್ತಾ, ಕೂತಿದ್ದೀರಾ,
ಇವಾಗ ನಮ್ಮ ಏಜಲ್ಲಿ ನಮ್ಮ ಫೋನಲ್ಲಿ ಗೇಮ್ಸು ಇಲ್ಲ, ನಾವು ಏನಂತ ಮಾಡೋಣ? ಮದುವೆ ಮನೇಲಿ ಏನು ಕೆಲಸ ಇರಲ್ಲ ನಮಗೆ. ನೀವು ನನ್ನ ಜಾಗದಲ್ಲಿ ಕೂತೀರಾ ಮದುವೆ ಮನೇಲಿ, ಒಬ್ಬ ಚಿಕ್ಕ ಹುಡುಗ 5-6 ವರ್ಷ, ನೋಡೋದು ತೆಗೆದು ಹೊಡೆಯೋಣ ಅನ್ಸುತ್ತೆ. ಹೆಸರು ವಿಘ್ನೇಶ್. ಏ ಅಂತ ಓಡ್ ಬರ್ತೀಯಾನೆ. ಅವನು ಓಡ್ದು ಬರ್ತಿರ್ಬೇಕಾದ್ರೆ ನೀವು ರೈಟ್ ಕಾಲ್ ಇಡ್ತೀರ ಲೆಫ್ಟ್ ಕಾಲ್ ಇಡ್ತೀರ ಸರ್? ನೀವು ನಾನು ಎರಡೂ ಇಟ್ಟೆ ಅವತ್ತು, ಬಿದ್ದ ಮಸ್ತಾಗಿ ಬಿದ್ದ, ಮಾತ್ರ ಸೊರ್ಸರಿಗೆ ಬಿದ್ದ. ಸಮಸ್ತ ಕನ್ನಡ ಜನತೆಗೆ ಕಾಫಿ ನಾಡು ಕಮತ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಲೆಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಕಾಫಿ ಹೆಂಗ ಟೀ ಹೆಂಗ ಅಂತ ಕಮೆಂಟ್ ಮಾಡಿ, ಯಾರಿಗಾಗ್ತಾರೆ ನೋಡೋಣ. ಇನ್ನಷ್ಟು ವಿಡಿಯೋಸ್ ಬರೋದು ಬಾಕಿ ಇದೆ, ಕಾಯ್ತಾ ಇರಿ, ಮತ್ತೆ ಸಿಗುವ. ರೆಡ್ಮಿ 8 ಸೀರೀಸ್ ಈಗ ಕೇವಲ 5999 ರಿಂದ ಮೇ 23 ರಿಂದ ಸೇಲ್ ಶುರು. ಮೀ.com, Amazon.in ಹಾಗೂ ಮೀ ರೀಟೇಲ್ ಅಂಗಡಿಗಳಲ್ಲಿ.